ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರವೀಣ್ ಕುಮಾರ್ ಎಚ್ಚರ್ ಇವತ್ತು ನಾವು ಶಂಪೀಟರ್ ಅವರ ಅಭಿವೃದ್ಧಿ ಸಿದ್ಧಾಂತವನ್ನು ಬಗ್ಗೆ ತಿಳಿದುಕೊಳ್ಳೋಣ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತಗಳು ಎಂಬ ಪರಿಕಲ್ಪನೆ ವೈವ ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಪರಿಶೀಲನೆ ಮಾಡಿದರೆಂದರೆ ಅರ್ಥಶಾಸ್ತ್ರದ ಪಿತಾಮಹರಾದಂಥ ಆಡಮ್ ಸ್ಮಿತ್ ಡೇವಿಡ್ ರಿಕಾರ್ಡೋ ಟಿ ಆರ್ ಮಾಲ್ತಸ್ ಮಾರ್ಕ್ಸ್ ಶಂಪೀಟರ್ ರಾಷ್ಟೊ ಆ್ಯಾರೆಡ್ ಮತ್ತು ಡೋಮರ್ ಇವರನ್ನೆಲ್ಲರನ್ನು ಇವರೆಲ್ಲರೂ ಪ್ರತಿಪಾದಿಸಿರ್ತಕ್ಕಂಥ ಒಂದು ಅಭಿವೃದ್ಧಿ ಸಿದ್ಧಾಂತ ಇವತ್ತು ಹೆಚ್ಚು ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಎಂದರೆ ಆ ದೀರ್ಘಕಾಲದಲ್ಲಿ ಒಂದು ಜನ ಸಮುದಾಯ ಒಟ್ಟು ನೈಜ ಆದಾಯದಲ್ಲಿ ಉಂಟಾಗುವ ರಚನಾತ್ಮಕ ಪ್ರಕ್ರಿಯೆಗಳನ್ನು ಆರ್ಥಿಕ ಅಭಿವೃದ್ಧಿ ಎನ್ನಲಾಗುತ್ತದೆ ಆರ್ಥಿಕ ಅಭಿವೃದ್ಧಿ ಅನಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯ ಸಮಸ್ಯೆಗಳನ್ನು ಪ್ರತಿನಿಧಿಸುತ್ತದೆ ಆಡಮ್ ಸ್ಮಿತ್ನಿಂದ ಹಿಡಿದು ವರೆಗೆ ಅಭಿವೃದ್ಧಿ ವಿವಿಧ ಆಯಾಮದ ಬಗ್ಗೆ ಚರ್ಚೆ ನಡೆದಿರತಕ್ಕಂಥದ್ದು ಕಂಡುಬರುತ್ತದೆ ಈ ಬಗ್ಗೆ ಜೋಸೆಫ್ ಅಲಾಯಿನ್ ಶಂಪೀಟರ್ ಮತ್ತೊಬ್ಬ ಮಾರ್ಕ್ಸ್ ಎಂದು ಕರೀಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇಂದಿನ ಕಾಲಮಾನದಲ್ಲಿ ಪ್ರತಿನಿತ್ಯ ನಾವು ಒಂದಲ್ಲ ಒಂದು ಆವಿಷ್ಕಾರದ ತೊಡುಗೆಯಲ್ಲಿ ಹುಡುಕದಲ್ಲಿ ಹುಡುಕಾಟದಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ವೀಕ್ಷಿಸಬಹುದು ಆವಿಷ್ಕಾರ ಎನ್ನುವುದು ಕೇವಲ ಒಂದು ಒಂದು ವಲಯಕ್ಕೆ ಸೀಮಿತವಾಗಿರುವಂಥದ್ದು ಅಲ್ಲ ಇದು ಎಲ್ಲ ವಲಯಕ್ಕೂ ಅನ್ವಯವಾಗುವಂಥ ವಿಚಾರ ಉದಾಹರಣೆಗೆ ನಾನು ಸಣ್ಣ ಉದಾಹರಣೆಗೆ ವ್ಯಕ್ತಪಡಿಸಬಹುದಾದದ್ದು ಆದರೆ ಮನೆಯಲ್ಲಿ ಅಥವಾ ಅಡಿಗೆ ಮನೆಯಲ್ಲಿ ಕೂಡ ಸಂಶೋಧನೆಗಳು ಅಂತಕ್ಕಂಥದ್ದು ನಡೀತದೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಸಾಮಾಜಿಕ ವಿಚಾರ ಬಂದಾಗ ಸಾಮಾಜಿಕ ಆಲೋಚನೆ ಸಂಶೋಧನೆಗಳು ನಡೀತದೆ ಹಾಗೆ ವಸ್ತು ವಿಚಾರಗಳಿಗೆ ಬಂದಾಗ ಹೊಸ ಹೊಸ ವಸ್ತುಗಳನ್ನು ಅನ್ವೇಷಣೆ ಹುಡುಕಾಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ನಾವು ಹುಡುಕಾಟ ಅನ್ವೇಷಣೆಯಲ್ಲಿ ಯಶಸ್ಸನ್ನು ಪಡೆದಾಗ ಅನ್ವೇಷಣೆ ಯಶಸ್ಸು ಅಂತಕ್ಕಂಥದ್ದು ಯಾವಾಗ ಸಿಗ್ತದೆ ಅಂದ್ರೆ ಆ ಆವಿಷ್ಕಾರದಿಂದ ಆವಿಷ್ಕಾರದ ಫಲದಿಂದ ಮಾತ್ರ ಲಭ್ಯವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದನ್ನ ನಾವು ಕಾಣಬಹುದು ಹಾಗಾಗಿ ಜೋಸೆಫ್ ಅಲಾಯ್ ಚಂಪೀಟರ್ ಅಂತಕ್ಕಂಥವರನ್ನು ನಾವು ನೆನೆಸ್ಕೊಂಡಾಗ ಅವರು ಯಾವುದಕ್ಕೆ ಪ್ರಸಿದ್ಧರು ಅಂದಾಗ ಅವರು ಆವಿಷ್ಕಾರಕ್ಕೆ ಪ್ರಸಿದ್ಧರು ಇವತ್ತು ಆರ್ಥಿಕವಾದಂಥ ಪ್ರಗ ಪ್ರಗತಿಯನ್ನು ಸಾಧಿಸಬೇಕು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದಾಗ ನಾನಾ ವಲಯದಲ್ಲಿ ನಾವು ಆವಿಷ್ಕಾರಗಳನ್ನು ಮಾಡಬೇಕು ಹೊಸತನವನ್ನು ಉಂಟುವನ್ನು ಮಾಡಿದಾಗ ಮಾತ್ರ ಸಾಧ್ಯವಾಗ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹೊಸತನ ಆವಿಷ್ಕಾರ ಇದು ಕೆಲಸವನ್ನು ಉತ್ಪಾದನೆಯನ್ನು ಸುಗಮಗೊಳಿಸುವಂಥ ಒಂದು ಅಂಶವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಹಾಗಾಗಿ ಜೋಸೆಫ್ ಅಲಾಯ್ ಶೆಂಪೀಟರ್ ಒಂದು ಗ್ರಂಥವನ್ನು ರಚಿಸ್ತಾರೆ ಥೇರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಬೇಕಂದ್ರೆ ಯಾವ ಹೊಸ ಹೊಸ ಹೆಜ್ಜೆಗಳನ್ನು ಇಡಬೇಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲೇ ಇವರು ಒಂದು ಸ ಈ ಈ ಕೃತಿಯನ್ನು ನಾವು ಕಾಣ್ತೀವಿ ಇನ್ನು ಇತರ ಕೃತಿಗಳು ಯಾವುದಪ್ಪ ಅಂದರೆ ಟ್ರೇಡ್ ಸೈಕಲ್ ಮತ್ತು ಬಂಡವಾಳಶಾಹಿತ್ವ ಸಮಾಜದ ಪ್ರಭುತ್ವ ಇವರ ಜನಪ್ರಿಯ ಗ್ರಂಥಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಪ್ರಮುಖವಾಗಿ ಮೂರ್ತು ಆರ್ಥಿಕ ಕ್ರಿಯೆಗಳ ಆಧಾರದ ಮೇಲೆ ನಾವು ಇವರನ್ನು ಗುರ್ತಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇವರು ಪ್ರತಿಪಾದನೆಯನ್ನು ಮಾಡ್ತಕ್ಕಂಥದ್ದು ಮೊದಲನೇದಾಗಿ ವರ್ತುಲಾಕಾರದ ಅರಿವು ಸರ್ಕ್ಯುಲರ್ ಫ್ಲೋ ಅಂತ ನಾವು ಕರಿತೀವಿ ಎರಡನೇ ಅಂಶ ನಮಗೆ ಬೇಕಾಗಿರತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ಇವತ್ತು ನಮ್ಮ ರಾಷ್ಟ್ರ ಇಡೀ ಜಗತ್ತು ಕೋವಿಡ್ ನೈನ್ಟೀನ್ ಅಂತಕ್ಕಂಥದ್ರಿಂದ ಆರ್ಥಿಕ ಬಿಕ್ಕಟ್ಟಿಗೆ ಸಿಲ್ಕೊಂಡಿರ್ತಕ್ಕಂಥದ್ದನ್ನು ಕಾಣಬಹುದು ಈ ಅಭಿವೃದ್ಧಿ ಆಗಬೇಕು ಎಲ್ಲ ಸಹಜ ಸ್ಥಿತಿಗೆ ತಲುಪಬೇಕು ಅಂತಂದಾಗ ನಾವು ಏನನ್ನು ಮಾಡಬೇಕು ಸಹಜ ಸ್ಥಿತಿಗೆ ತಲುಪಬೇಕು ಅಂತಂದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಆವಿಷ್ಕಾರ ಮತ್ತು ಸಂಶೋಧನೆ ಈ ವೈರಸ್ಸಿಗೆ ಮದ್ದನ್ನು ಕಂಡು ಬಹಳ ಅನಿವಾರ್ಯ ಇವಾಗ ಇದನ್ನು ಕಂಡು ಕಂಡುಹಿಡಿಯುವಂಥದ್ದೇ ಒಂದು ಅಭಿವೃದ್ಧಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಜೋಸೆಫ್ ಶೆಂಟ್ ಪೀಟರ್ ಅವರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ತಮ್ಮ ಗ್ರಂಥಗಳನ್ನು ರಚಿಸಿ ಒಂದು ಅಭಿವೃದ್ಧಿ ಅರ್ಥಶಾಸ್ತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರತಕ್ಕಂಥದನ್ನು ನಾವು ನೋಡ್ತೀವಿ ಹಾಗಾಗಿ ಇವರು ವರ್ತಲಾರ ಕಾಲದ ಹರಿವು ಮತ್ತು ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನೋಡ್ತೀವಿ ಮೂರನೇ ಅಂಶ ಮುಗ್ಗಟ್ಟು ಡಿಪ್ರೆಸೇಷನ್ ಅಂತಕ್ಕಂಥದ್ದು ಒಂದು ಹಣದ ಮುಗ್ಗಟ್ಟು ನಾನಾ ಆಯಾಮದಲ್ಲಿ ಆಗಬಹುದು ಅಂತಕ್ಕಂಥದ್ದನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮುಖ್ಯವಾದಂತ ವ್ಯಕ್ತಿ ಜೋಸೆಫ್ ಶಂಪೀಟರ್ ಕೂಡ ಒಬ್ಬ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರವರ ಪಂಥದಲ್ಲಿ ಬರೋದರಿಂದ ಜೆ ಬಿ ಸಿ ಏನ ಮಾರುಕಟ್ಟೆ ನಿಯಮ ನಮಗೆ ನೆನಪಾಗ್ತದೆ ಅವನು ಹೇಳ್ತಾನೆ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್ ಪೂರೈಕೆ ತನ್ನದೇ ಆದಂಥ ಬೇಡಿಕೆಯನ್ನು ಸೃಷ್ಟಿಸುತ್ತದೆ ಹಾಗೇ ವರ್ತುಲಾಕಾರದ ಅರಿವು ಸರ್ಕ್ಯುಲರ್ ಫ್ಲೋ ಫ್ಲೋ ಅಂತಕ್ಕಂಥದ್ದು ಶಂಪೀಟರ್ ತಮ್ಮ ವರ್ತುಲಾಕಾರದ ಅರಿವಿನ ತತ್ವದಲ್ಲಿ ಉತ್ಪಾದನೆಯಲ್ಲಿ ಪ್ರತಿ ವರ್ಷ ಒಂದೇ ರೀತಿಯ ವಿಧಾನವನ್ನು ಬಳಕೆ ಮಾಡಲಾಗುತ್ತದೆ ಎಂದಿದ್ದಾರೆ ಅಂದರೆ ಅನಂತ್ ಅನಂತರ ಆರ್ಥಿಕ ಚಟುವಟಿಕೆಗಳು ವೃತ್ತಾಕಾರದಲ್ಲಿ ಚಲಿಸುತ್ತದೆ ಅಂದರೆ ಅರ್ಥವ್ಯವಸ್ಥೆ ಪೂರೈಕೆ ಅಂತಕ್ಕಂಥದ್ದು ಬೇಡಿಕೆಯನ್ನು ಹಾಗೇ ಬೇಡಿಕೆಗೆ ತಕ್ಕಂಗೆ ಪೂರೈಕೆ ಕ್ರಿಯೆ ನಡೀತದೆ ಒಂದು ಆ ಪೂರೈಕೆ ಆದರೆ ಆ ವಸ್ತುವಿಗೆ ಬೇಡಿಕೆ ಸೃಷ್ಟಿ ಆಗ್ತದೆ ಬೇಡಿಕೆ ಆದರೆ ಮತ್ತೆ ಪೂರೈಕೆ ಆಗ್ತದೆ ಇದು ಒಂದು ಸರ್ಕ್ಯುಲರ್ ಫ್ಲೋರ್ ರೀತಿಯಲ್ಲಿ ನಡೆದು ಹೋಗ್ತದೆ ಅಂತಕ್ಕಂಥದ್ದು ಶಂಪಿಟರ್ನ ಒಂದು ವಾದ ಶಂಪಿಟರ್ ಪ್ರಕಾರ ಅಭಿವೃದ್ಧಿಯನ್ನು ಎರಡು ಪ್ರಕಾರಗಳಲ್ಲಿ ಎರಡು ಹಂತಗಳ ಮುಖಾಂತರ ವಿವರಿಸಬಹುದು ಅಂತಕ್ಕಂಥದ್ದನ್ನು ನಾವು ವೀಕ್ಷಿಸಬಹುದು ಅಂದರೆ ಮೊದಲನೇ ಹಂತ ಅಂತ ಅಂದಾಗ ಸ್ಥಿರವಾದ ಸಮತೋಲನ ಹಾಗೂ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿ ಇರ್ತದೆ ಈ ಹಂತದಲ್ಲಿ ಉತ್ಪಾದನಾಂಗಗಳು ಒಂದೇ ಪ್ರಮಾಣದ ಸಮಸ್ಥಿತಿಯ ಉತ್ಪಾದನೆಯನ್ನು ನೀಡತಕ್ಕಂಥದ್ದನ್ನು ನೀಡ್ತದೆ ಅಂತಕ್ಕಂಥದ್ದು ಶೆಂಪೇಟರ್ನ ಒಂದು ವಾದ ಈ ದೃಷ್ಟಿಯಲ್ಲಿ ನಾವು ಆಲೋಚನೆಯನ್ನು ಮಾಡಿದಾಗ ಇಲ್ಲಿ ಸ್ಥಿರವಾದ ಸಮತೋಲನ ಹಾಗೂ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರಬೇಕು ಒಂದು ಅಭಿವೃದ್ಧಿಯ ಪರಿಕಲ್ಪನೆ ಅದು ಏನೇ ಇರಬೇಕು ಸ್ಥಿರತೆ ಅಂತಕ್ಕಂಥದ್ದು ಇರಬೇಕು ಪರಿಪೂರ್ಣ ಪೈಪೋಟಿ ಅಂತಕ್ಕಂಥದ್ದು ಇರಬೇಕು ಎಲ್ಲರಿಗೂ ಅವಕಾಶಗಳು ಲಭ್ಯ ಆಗಬೇಕು ಅಂತಕ್ಕಂಥದ್ದು ಹಾಗೆಯೇ ಶಂಪ್ಯೂಟರ್ ತನ್ನ ವಾದವನ್ನು ಮಂಡನೆಯನ್ನು ಮಾಡತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗೆ ಎರಡನೇ ಹಂತದಲ್ಲಿ ಸ್ಥಿರತೆಯು ಕುಸಿತದ ಹಾದಿಯನ್ನು ಹಿಡಿಯುತ್ತಾ ಹಿಡಿತಾ ಇರತಕ್ಕಂಥ ಕೂಡ ನಾವು ಗಮನಿಸ್ತೀವಿ ಎಲ್ಲಿ ಅದು ಉತ್ಪಾದನಾ ವಲಯದಲ್ಲಿ ಗಣನೀಯವಾದಂಥ ಬದಲಾವಣೆಯ ಕಾರಣದಿಂದಾಗಿ ಹಾಗೂ ಹೊಸ ಆವಿಷ್ಕಾರಗಳು ಹುಟ್ಟಿಕೊಳ್ತದೆ ಬದಲಾವಣೆ ಆಗಬೇಕು ಬದಲಾವಣೆ ಆದರೆ ಮಾತ್ರ ನಾವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಲಿಕೆ ಸಾಧ್ಯ ಆ ಬದಲಾವಣೆ ಅಂತಂದ್ರೆ ಯಾವುದು ಆವಿಷ್ಕಾರ ಅಂತಕ್ಕಂಥದ್ದು ಹಾಗಾಗಿ ಹೊಸ ಆವಿಷ್ಕಾರ ಹುಟ್ಟಿಕೊಳ್ತದೆ ಪರಿಣಾಮವಾಗಿ ಸ್ಥಿರತೆಯ ಪತನದ ಹಾದಿಯನ್ನ ಹಿಡಿತದೆ ಹಾಗೇ ಇತ್ತು ಅಂತಕ್ಕಂಥದ್ದು ಏನಾಗ್ತದೆ ಅದು ಬದಲಾಗಿ ಹೊಸ ಸರ್ಕುಗಳ ಉತ್ಪಾದನೆ ಆಗ್ತದೆ ಒಂದು ಪ್ರಾಡಕ್ಟ್ ಹೊಸದಾಗಿ ಬಂತು ಅಂತಂದ್ರೆ ಅದಕ್ಕೆ ಡಿಮ್ಯಾಂಡು ಹೆಚ್ಚಾಗ್ತದೆ ಉತ್ಪಾದನಾ ವಿಧಾನ ಬದಲಾವಣೆ ಆಗ್ತದೆ ಪ್ರೊಡಕ್ಷನ್ ಪ್ರೊಸೆಸ್ ಅಂತಕ್ಕಂಥದ್ದು ಚೇಂಜಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೆ ಹೊಸದಾದಂಥ ಮಾರುಕಟ್ಟೆ ಸೃಷ್ಟಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇವತ್ತು ನಾವು ಆನ್ಲೈನ್ ಮಾರ್ಕೆಟ್ ಅಂತಕ್ಕಂಥದ್ದು ಮಾಡ್ತೀವಿ ಹೊಸ ಹೊಸ ಆವಿಷ್ಕಾರಗಳನ್ನು ಹೊಸ ಹೊಸ ಉತ್ಪಾದನಾ ವಿಚಾರಗಳನ್ನು ನಮಗೆ ಲಭ್ಯವಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದೇ ಒಂದು ಮಾರುಕಟ್ಟೆ ಅಂತಕ್ಕಂಥದ್ದು ಸೃಷ್ಟಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಈಗ ನಮ್ಮ ರಾಷ್ಟ್ರದಲ್ಲಿ ಐವತ್ತೊಂಬತ್ತು ವಿದೇಶಿ ಹಾಪುಗಳನ್ನು ನಾವೇನು ಮಾಡಿದ್ವಿ ಇವತ್ತು ಬ್ಯಾನ್ ಮಾಡಿರ್ತಕ್ಕಂಥದ್ದು ಸರ್ಕಾರ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರದ ಯುವಕರು ಹೊಸ ಪ್ರತಿಭೆಗಳಿಗೆ ಇವತ್ತು ದಾರಿ ಸಿಕ್ಕಂಗಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗೆ ಉದಾಹರಣೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉತ್ತರ ಕನ್ನಡ ಏನು ಕರಾವಳಿ ತೀರದ ಒಬ್ಬ ಯುವಕ ಏನು ಮಾಡಿದನೆ ಒಂದು ಝಡ್ ಶೇರ್ ಅಂತಕ್ಕಂಥ ಒಂದು ಹ್ಯಾಪನ್ನು ಕೂಡ ತಯಾರನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂದರೆ ನೀವೆಲ್ಲ ವಿದ್ಯಾರ್ಥಿಗಳು ಆವಿಷ್ಕಾರ ಎಲ್ಲಾಗ್ತದೆ ಅಂತಂದಾಗ ಯಾರೋ ದೊಡ್ಡವರಿಂದ ಯಾರೋ ಹಿರಿಯರಿಂದ ಯಾರೋ ಬಂಡವಾಳಶಾಹಿದಾರರಿಂದನೇ ಆಗ್ತದೆ ಅಂತಕ್ಕಂಥ ಒಂದು ಕಲ್ಪನೆ ಬೇಡ ಎಲ್ಲರ ಮುಖಾಂತರನೂ ಆಗ್ತದೆ ಆವಿಷ್ಕಾರ ನಿಮ್ಮ ತಾಯಿನೂ ಮಾಡ್ಬೋದು ನಿಮ್ಮ ತಂದೆಯೂ ಮಾಡ್ಬೋದು ನೀವು ವಿದ್ಯಾರ್ಥಿಗಳು ಕೂಡ ಮಾಡಬಹುದು ಅನ್ನೋದಕ್ಕೆ ಇವತ್ತು ಒಬ್ಬ ನಮ್ಮ ನಾಡಿನ ಒಬ್ಬ ಯುವಕ ಒಂದು ಆಪನ್ನು ಕಂಡಿರ್ತಕ್ಕಂಥದ್ದು ಇವತ್ತು ಒಂದು ಆವಿಷ್ಕಾರ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗೆ ನಾವು ಪ್ರೊಡಕ್ಷನ್ ಸಿಸ್ಟಮ್ಗೆ ಬಂದಾಗ ಪ್ರೊಡಕ್ಷನ್ ಆಕ್ಟಿವಿಟಿಗೆ ಬಂದಾಗ ಇಲ್ಲಿ ಉತ್ಪಾದನಾ ವಿಧಾನದಲ್ಲಿ ಬದಲಾವಣೆ ಆಗ್ತದೆ ಆವಾಗ ಹೊಸ ಹೊಸ ಮಾರುಕಟ್ಟೆ ಉಟ್ಟು ಉಟ್ಕೊಳ್ತದೆ ಕೈಗಾರಿಕೆ ಕೈಗಾರಿಕೆಗಳು ಪುನರ್ ಸಂಘಟನೆ ಆಗ್ತದೆ ಕಚ್ಚಾ ಸಾಮಗ್ರಿಗಳ ಬದಲಾವಣೆ ಆಗ್ತದೆ ಯಾವುದೋ ರಾ ಮೆಟೀರಿಯಲನ್ನು ಬ ಬಳಕೆಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು ಬೇರೆ ರಾ ಮೆಟೀರಿಯಲನ್ನು ಬಳಕೆ ಬಳಕೆಯನ್ನು ಮಾಡಿಕೊಳ್ಳುವಂಥ ಸ್ಥಿತಿಗೆ ತಲುಪ್ತಕ್ಕಂಥದನ್ನು ನಾವು ನೋಡ್ತೀವಿ ಅದು ಉತ್ತಮ ಸ್ಥಿತಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಂಥ ಕಾರಣಗಳಿಂದ ಈ ಹಂತದಲ್ಲಿ ಸ್ಥಿರತೆಯ ವಿನಾಶದ ಹಂಚಿಕೆಯನ್ನು ದೂಡ್ತದೆ ಅಂತಕ್ಕಂಥದ್ದು ಶೆಂಪೀಟ್ರವರ ಒಂದು ಪ್ರಸಿದ್ಧವಾದ ವಾದ ನಾವು ನೋಡ್ತೀವಿ ಹಾಗಾಗಿ ಹಾಗಾಗಿ ಈ ಹಂತ ಒಂದು ಅಭಿವೃದ್ಧಿಯ ಹಂತದ ರೀತಿಯಲ್ಲಿ ಇರ್ತದೆ ಅದರ ನಂತರ ಏನಾಗ್ಬೋದು ಆವಿಷ್ಕಾರವೆಂದು ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಆವರಿಸಿಕೊಳ್ತದೆ ಒಂದ್ಸರಿ ಅದೇನೋ ಹೊಸದ ಕಣ್ಣೆಳೆದಾಗ ಇಡೀ ಆರ್ಥಿಕತೆಗೆ ತಲುಪುತ್ತದೆ ಇದು ಕೇವಲ ಒಂದು ಉದ್ಯಮದ ಸಂಸ್ಥೆಗಳಿಗೆ ಸಂಭವಿಸಿದ ಕ್ರಿಯೆಯಲ್ಲ ಇದು ಹೂಡಿಕೆ ಮತ್ತು ಆವಿಷ್ಕಾರಗಳ ಪರಿಣಾಮವಾಗಿ ಉತ್ತುಂಗ ಹಂತವನ್ನು ತಲುಪಿದ ನಂತರ ಹಿಂಜರಿತ ಹಾದಿಯನ್ನು ಕೂಡ ಹಿಡಿದು ಮುಗ್ಗಟ್ಟಿನೆಡೆಗೆ ಸಾಕ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಶಂಪಿಟ್ಟನ್ನು ಪಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂದರೆ ಶಂಪಿ ಒಂದು ಸಾರಿ ಆವಿಷ್ಕಾರದಿಂದ ಅಭಿವೃದ್ಧಿ ಎಡೆಗೆ ಮೇಲ್ಮಟ್ಟಕ್ಕೆ ಹೋದ ನಂತರ ಮುಗ್ಗಟ್ಟಿಗೂ ಕೂಡ ಕಾರಣವಾಗ್ತದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಹಾಗಾಗಿ ಒಂದು ಉದ್ಯಮ ಸಂಸ್ಥೆಗಳಲ್ಲಿ ಸಂಭವಿಸುವಂತ ಕ್ರಿಯೆ ಎಲ್ಲ ಹೂಡಿಕೆ ಮತ್ತು ಆವಿಷ್ಕಾರಗಳ ಪರಿಣಾಮದಿಂದ ಉತ್ತಂಗ ಹಂತವನ್ನ ತಲುಪಿ ನಂತರ ಏನಾಗ್ತದೆ ಮೇಲಕ್ಕೆ ಹೋದ ಕೆಳಗೆ ಬೀಳ್ಬೇಕು ಅನ್ನೋ ರೀತಿಯಲ್ಲಿ ಮೇಲಕ್ಕೆ ಹೋಗಿ ಮತ್ತೆ ಅದು ಕೆಳಗೆ ಬೀಳ್ತದೆ ಅಂದ್ರೆ ಅದು ಮುಗ್ಗಟ್ಟಿಗೆ ಹಂತವನ್ನ ಈ ಸಿದ್ಧಾಂತ ಶೆಂಪೀಟರ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಪದೇ ಪದೇ ಆವಿಷ್ಕಾರದ ಬಗ್ಗೆ ಹೇಳ್ತಾ ಇದ್ದೀನಿ ಆವಿಷ್ಕಾರ ಒಂದು ರಾಷ್ಟ್ರಕ್ಕೆ ಒಂದು ರಾಜ್ಯಕ್ಕೆ ಒಂದು ಊರಿಗೆ ಒಂದು ಮನೆಗೆ ಕೂಡ ಬಹಳ ಮುಖ್ಯ ಯಾಕಂದರೆ ಅನುಭೋಗಿಗಳು ಇವತ್ತು ಹೊಸ ಹೊಸ ವಸ್ತುಗಳನ್ನು ಪಡ್ಕೊಳ್ತಾ ಇದ್ದಾರೆ ಅಂದರೆ ಆವಿಷ್ಕಾರದ ಮುಖಾಂತರ ಪಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಒಬ್ಬ ಮಹಾರಾಷ್ಟ್ರದ ಒಬ್ಬ ಯುವತಿ ಇವತ್ತು ಅತ್ ಹತ್ತು ವಸ್ತುಗಳನ್ನು ಹೊಸ ಹೊಸ ವಸ್ತುಗಳ ಬಗ್ಗೆ ಪೇಟೆಂಟನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಆಕೆ ಯಾವುದೇ ರೀತಿಯಾದಂಥ ದೊಡ್ಡ ಅದಾದಂಥ ಆವಿಷ್ಕಾರವನ್ನು ಮಾಡಿಲ್ಲ ಆಕೆಗೆ ದಿನನಿತ್ಯ ಬದುಕಿನಲ್ಲಿ ಆಗುವಂಥ ತೊಂದರೆಗಳನ್ನು ಎದುರಿಸಲಿಕ್ಕೆ ಆಕೆ ಸುಲಭ ವಿಧಾನಗಳನ್ನು ಕೊಂಡುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಈರುಳ್ಳಿಯನ್ನು ಕಟ್ ಮಾಡುವಂಥ ಒಂದು ಯಂತ್ರ ಅದು ಕೂಡ ಆಕೆಯ ಹೆಸರಲ್ಲಿ ಪೇಟೆಂಟನ್ನು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಪೆಟ್ರೋಲ್ ಹಾಕಬೇಕಾದ್ರೆ ಪೆಟ್ರೋಲು ಆ ರೀತಿಯಾಗಿ ಪೆಟ್ರೋಲ್ ಡೈರೆಕ್ಟ್ ಆಗಿ ಕಾರಲ್ಲಿ ಫುಲ್ ಫಿಲ್ ಆಗುವ ರೀತಿಯ ಒಂದು ಮಿಷಿನನ್ನು ಕಂಡುಹಿಡತಕ್ಕಂಥ ಸಣ್ಣ ಸಣ್ಣ ಸಾಧನ ಸಲಕರಣೆಗಳನ್ನು ಕಂಡಿಡಿದು ಹೀಗೆ ಹತ್ತು ತಮ್ಮ ದೈನಂದಿನ ವಿಚಾರ ದೈನಂದಿನ ಚಟುವಟಿಕೆಯಲ್ಲಿ ಆಗು ಹೋಗ್ತಕ್ಕಂಥ ತೊಂದರೆಗಳನ್ನು ನಿವಾರಣೆಯನ್ನು ಮಾಡಿಕೊಳ್ತಾ ಒಂದು ಹೊಸ ಹೊಸ ಆವಿಷ್ಕಾರವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಇಲ್ಲಿ ನಾವು ಉತ್ಪಾದನಾ ವಲಯದಲ್ಲಿ ಗಣನೀಯವಾದಂಥ ಬದಲಾವಣೆಗೆ ಆವಿಷ್ಕಾರವೇ ಕಾರಣವೆಂದು ಶೆಂಪೇಟರ್ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಸಂಶೋಧನೆ ಫಲ ಈ ಆವಿಷ್ಕಾರ ಆವಿಷ್ಕಾರದಿಂದ ಎಲ್ಲಾ ವಿವಿಧ ಹೊಸ ಹೊಸ ತಂತ್ರಗಳು ವಿಧಾನಗಳನ್ನ ಬಳಕೆ ಮಾಡಿಕೊಂಡು ಉದ್ಯಮ ಸಾಹಸಿಗಳು ಉತ್ಪಾದನೆಯನ್ನ ಗರಿಷ್ಠಗೊಳಿಸತಕ್ಕಂತದನ್ನ ನಾವು ನೋಡ್ತೀವಿ ಉದ್ಯಮ ಸಾಹಸಿಗಳು ಅಂದರೆ ಯಾರು ಅವ್ರ ಲಾಭ ನಷ್ಟದ ಆಲೋಚನೆಯನ್ನು ಮಾಡದೆ ಅವರು ಹೆಚ್ಚು ಹೆಚ್ಚು ಹೂಡಿಕೆಯನ್ನು ಮಾಡ್ತಾರೆ ಯಾಕೆ ಹೆಚ್ಚು ಹೆಚ್ಚು ಹೂಡಿಕೆಯನ್ನು ಮಾಡ್ತಾರೆ ಅಂದರೆ ಅದರಿಂದ ಲಾಭ ಸಿಗ್ತದೆ ಅನ್ನುವಂಥ ಉದ್ದೇಶಕ್ಕೆ ಯಾವುದಾದ್ರು ಹೊಸದನ್ನು ಕಂಡು ಹೊಸ ಆವಿಷ್ಕಾರ ಆದಾಗ ಹೊಸ ಸಂಶೋಧನೆಯಿಂದ ಆದಾಗ ಯಾರೂ ಹೂಡಿಕೆಯನ್ನು ಮಾಡಲಿಕ್ಕೆ ಮುಂದೆ ಇದ್ದಾಗ ಇವರುಗಳೇ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂಥವರನ್ನು ನಾವು ಏನು ಮಾಡ್ತೀವಿ ಉದ್ಯಮ ಸಾಹಸಿಗಳು ಅಂತ ನಾವು ಕರಿತೀವಿ ಜನ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಇಂಥವ್ರನ್ನ ನಾವು ಭಾಳಷ್ಟು ಜನ ಕಾಣಸಿಗಬಹುದಾಗಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಉತ್ಪಾದನೆಯಲ್ಲಿ ಗರಿಷ್ಠಗೊಳಿಸ್ತಕ್ಕಂಥದ್ದು ಇದನ್ನ ಶಂಪೀಠರ್ ಉದ್ಯಮ ಸಾಹಸ ಕ್ರಿಯೆ ಅಂತ ಬಣ್ಣಿಸ್ತಾರೆ ಉತ್ಪಾದನೆಯನ್ನು ಕ್ರಿಯೆಯನ್ನ ಉದ್ಯಮ ಸಾಹಸ ಕ್ರಿಯೆ ಅಂತ ಕರೀತಾರೆ ಆವಿಷ್ಕಾರದ ಅಭಿವೃದ್ಧಿ ಆವಿಷ್ಕಾರದಿಂದ ಅಭಿವೃದ್ಧಿ ಕಾರಣವಾಗ್ತದೆ ಅಂತಕ್ಕಂಥದ್ದು ಆ ಶಂಪೀಠರ್ ಅವರು ಅಭಿಪ್ರಾಯ ಪಡ್ತಾರೆ ಈಗಾಗಲೇ ನಾನು ಹೇಳಿದೆ ಅಭಿವೃದ್ಧಿ ಆಗ್ಬೇಕಂದ್ರೆ ಆವಿಷ್ಕಾರ ಬಹಳ ಮುಖ್ಯ ಹಾಗಾಗಿ ಆವಿಷ್ಕಾರದಿಂದ ಅಭಿವೃದ್ಧಿ ಸಾಧ್ಯ ಅಂತ ಶಂಪೀಟರ್ ಶಂಪೀಟರ್ ಮತ್ತೆ ಮತ್ತೆ ವ್ಯಕ್ತಪಡಿಸ್ತಕ್ಕಂಥದನ್ನ ನಾವು ನೋಡ್ತೀವಿ ಶಂಪೀಟರ್ ಅವರ ಸಿದ್ಧಾಂತ ಆವಿಷ್ಕಾರ ಸಿದ್ಧಾಂತ ಎಂದು ಕರಿತೀವಿ ಮತ್ತೊಂದು ರೂಪ ಅಂದ್ರೆ ವ್ಯಾಪಾರ ಚಕ್ರಗಳ ಸಿದ್ಧಾಂತ ಇಲ್ಲಿ ಹೊಸ ಸರಕು ಹೊಸ ಉತ್ಪಾದನೆ ವಿಧಾನ ಹೊಸ ಮಾರುಕಟ್ಟೆ ಉದಯ ಹೊಸ ಮೂಲಗಳಿಂದ ಕಚ್ಚಾ ಸರಕುಗಳ ಲಭ್ಯತೆ ಮತ್ತು ಕೈಗಾರಿಕೆಗಳ ಮರು ಸಂಘಟನೆ ಕಾರಣದಿಂದಾಗಿ ಆವಿಷ್ಕಾರ ಸಂಭವಿಸ್ತದೆ ಹಾಗಾಗಿ ವ್ಯಾಪಾರ ಚಕ್ರದ ಸಿದ್ಧಾಂತವನ್ನು ಅವರು ಒಂದು ಸ್ಥೂಲವಾಗಿ ತನ್ನ ಚಿತ್ರಣವನ್ನು ಹೇಳ್ತಾರೆ ಅಂದರೆ ಆವಿಷ್ಕಾರದ ಸಿದ್ಧಾಂತ ಅಂತಲೇ ಇವ್ರು ಕರಿತಿರ್ತಕ್ಕಂಥದ್ದು ಇಲ್ಲಿ ವ್ಯಾಪಾರ ಚಕ್ರಗಳ ಸಿದ್ಧಾಂತ ಯಾಕೆ ಇದೆ ಅಪ್ಪ ಅಂತಂದರೆ ಹೊಸ ಸರಕು ಹೊಸ ಗೂಡ್ಸ್ ಅಂತಕ್ಕಂಥದ್ದು ಸಿಗ್ತದೆ ಹೊಸ ಗೂಡ್ಸ್ ಸಿಕ್ಕಾಗಿ ಏನು ಮಾಡ್ತಾರೆ ಹೊಸದಾದಂಥ ಪ್ರೊಡಕ್ಷನನ್ನು ಮಾಡ್ತಾರೆ ಹೊಸ ಉತ್ಪಾದನೆಯ ವಿಧಾನ ಉತ್ಪಾದನೆಯನ್ನು ಮಾಡ್ತಾರೆ ಆ ಹೊಸ ಉತ್ಪಾದನೆಯನ್ನು ಮಾಡಲಿಕ್ಕೆ ಒಂದು ಮೆಥಡ್ ಬೇಕು ಹೊಸ ಉತ್ಪಾದನಾ ವಿಧಾನವನ್ನು ಅನುಸರಿಸ್ತಕ್ಕಂಥದ್ದು ಹೊಸ ಮಾರುಕಟ್ಟೆಯ ಉದಯ ಇದನ್ನು ಮಾರ್ಕೆಟನ್ನು ಮಾಡ್ತಕ್ಕಂಥ ಒಂದು ಮಾರುಕಟ್ಟೆಗಳು ಕೂಡ ಉಗಮಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹೊಸ ಮೂಲಗಳಿಂದ ಕಚ್ಚಾ ಸರಕುಗಳ ಲಭ್ಯತೆ ಯಾವುದೋ ಅತ್ತಿ ಬದಲಾಗಿ ಬೇರೆ ಯಾವುದೋ ಒಂದು ಸಾಧನ ಸರಕನ್ನು ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ಅದನ್ನೇ ಕಚ್ಚಾ ಸರಕುಗಳ ಲಭ್ಯತೆ ಕೈಗಾರಿಕೆಗಳು ಮರು ಸಂಘಟನೆಯನ್ನು ಕಾರಣದಿಂದಾಗಿ ಆವಿಷ್ಕಾರ ಸಂಭವಿಸ್ತದೆ ಏನೋ ಲಾಸಲ್ಲಿರ್ತಕ್ಕಂಥದ್ದು ಅಥವಾ ಬೇರೆ ವಿಧಾನದಲ್ಲಿ ತಮ್ಮ ಕೈಗಾರಿಕೆ ರೂಪುರೇಷೆಗಳನ್ನ ಮಾಡಿಕೊಂಡಿರ್ತಕ್ಕಂಥವ್ರು ಹೊಸ ವಿಧಾನವನ್ನ ಅನುಸರಿಸತಕ್ಕಂಥದ್ದನ್ನು ನಾವು ನೋಡ್ತೀವಿ ಆಗ ಆವಿಷ್ಕಾರದಿಂದ ಏನಾಗ್ತದೆ ಹೊಸ ಹೂಡಿಕೆ ಅಂತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಹೀಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಒಕ್ಕಟ್ಟಿನಿಂದ ಚೇತರಿಕೆ ಹಾದಿಯನ್ನು ಹಿಡಿದು ಆರ್ಥಿಕ ಸಮೃದ್ಧಿಯ ಅಂತವನ್ನು ತಲುಪಿ ಹಿಂಜರಿತ ಹಾದಿಯನ್ನು ಕೂಡ ಹಿಡಿತದೆ ಇಲ್ಲಿ ಆರ್ಥಿಕ ವ್ಯಾಪಾರ ಚಕ್ರ ಅಂದರೆ ಸುತ್ತುವರಿತಕ್ಕಂಥದ್ದು ಯಾವ ಸ್ಥಿತಿಯಲ್ಲಿರ್ತದೋ ಮತ್ತೆ ಅದೇ ಸ್ಥಿತಿಗೆ ಮರುಕಳಿಸುವಂತ ಸಾಧ್ಯ ಸಾಧ್ಯತೆಗಳು ಹೆಚ್ಚಿರತಕ್ಕಂಥದನ್ನು ನಾವು ನೋಡ್ತೀವಿ ಒಂದು ಸಾರಿ ಮೇಲೋಯ್ತು ಒಂದು ಸಾರಿ ಕೆಳಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹೀಗೆ ಆವಿಷ್ಕಾರದ ಫಲವಾಗಿ ಅರ್ಥವ್ಯವಸ್ಥೆಯಲ್ಲಿ ವ್ಯಾಪಾರ ಚಕ್ರ ಸಂಭವಿಸ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲೂ ಕೂಡ ನಾವು ಬಿಸ್ನೆಸ್ ಸೈಕಲ್ ಅನ್ನ ಅಧ್ಯಯನವನ್ನ ಮಾಡ್ತೀವಿ ಬಿಸ್ನೆಸ್ ಸೈಕಲ್ ಹೆಂಗಿರ್ತದೆ ಫುಲ್ ಎಂಪ್ಲಾಯ್ಮೆಂಟ್ ಒಂದು ರೇಖೆ ಇರ್ತದೆ ಆ ರೇಖೆಯ ಒಳಗಡೆ ಐದು ಹಂತಗಳನ್ನ ನಾವು ನೋಡ್ತೀವಿ ಸಮುದ್ರದ ಹಲೆಯ ರೀತಿಯಲ್ಲಿ ಕೆಳಗು ಮೇಲೆ ಹೋಗ್ತಕ್ಕಂಥದನ್ನ ನಾವು ನೋಡ್ತೀವಿ ಚೇತರಿಕೆ ಸಮೃದ್ಧಿ ಮುಗ್ಗಟ್ಟು ಅಂತಗಳನ್ನ ನಾವು ನೋಡ್ತೀವಿ ಹಾಗೆ ಇಲ್ಲಿ ಹೊಸ ಉತ್ಪಾದನೆ ವಿಧಾನ ಹೊಸ ಮಾರುಕಟ್ಟೆ ಉದಯ ಹೊಸ ಸರಕು ಒಂದು ಸಾರಿ ಚೇತರಿಕೆಯಾಗಿ ಅಭಿವೃದ್ಧಿಯಾಗಿ ಮೊದಲು ನಂತರ ಏನಾಗ್ತದೆ ಮುಗ್ಗಟ್ಟಿಗೂ ಕೂಡ ಇದು ಕಾರಣ ಆಗ್ಬೋದು ಹಿಂಜರಿಕೆಯ ಹಿಂಜರಿಕೆ ಬಂದ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಮುಗ್ಗಟ್ಟಿಗೆ ಕಾರಣ ಆಗ್ತದೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ನೋಡ್ತೀವಿ ಶೆಂಪಿಟರ್ ಕೂಡ ಮಾರ್ಕ್ಸ್ ಹಾಗೆ ಬಂಡವಾಳಶಾಹಿತ್ವ ಪತನದ ಪತನ ಆಗ್ತದೆ ಅಂತಕ್ಕಂಥದ್ದು ಬಂಡವಾಳಶಾಹಿತ್ವ ತನ್ನ ಆಂತರಿಕ ಸಮಸ್ಯೆಗಳ ಪರಿಣಾಮದಿಂದಾಗಿ ತನ್ನ ಅವನತಿಯನ್ನು ತಾನೇ ಸೃಷ್ಟಿಸಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಬಂಡವಾಳ ಶಾಹಿತ್ವಕ್ಕೆ ಉದಯಕ್ಕೆ ಮತ್ತು ಬೆಳವಣಿಗೆ ಕಾರಣೀಕೃತವಾಗಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳು ಅದರ ವಿನಾಶಕ್ಕೆ ಕಾರಣ ಆಗ್ತದೆ ಅವರನ್ನು ಮೇಲಕ್ಕೆ ತಂದಿದ್ರ ಅವರೇ ಅವರನ್ನು ವಿನಾಶವನ್ನು ಮಾಡತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗೆ ಸಾಮಾಜಿಕ ಆರ್ಥಿಕ ಭೌತಿಕತೆಯಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ ಸಾಮಾಜಿಕ ವಿಚಾರಧಾರಿಗಳು ಬದಲಾಗ್ತದೆ ಆರ್ಥಿಕ ಅಂಶಗಳು ಬದಲಾಗ್ತದೆ ಭೌತಿಕ ವಿಚಾರಗಳು ಕಲ್ಲಿ ಬದಲಾವಣೆ ಆಗ್ತದೆ ಆಗ್ತದೆ ಇವೆಲ್ಲ ಬದಲಾವಣೆ ಆದಾಗ ಇದವೆಲ್ಲ ಬದಲಾವಣೆ ಪರಿಣಾಮದಿಂದಾಗಿ ಬಂಡವಾಳಶಾಹಿತ್ವ ಅಂತಕ್ಕಂಥದ್ದು ವಿನಾಶದ ಹಂಚಿಗೆ ತಲುಪ್ತದೆ ಇದು ಬಂಡವಾಳಶಾಹಿತ್ವದ ಅಂತ್ಯ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಆಗ ಸಮಾಜವಾದದ ಆರ್ಥಿಕ ಅಂತಕ್ಕಂಥದ್ದು ಉದಯಕ್ಕೆ ಕಾರಣ ಆಗ್ತದೆ ಹೊಸ ವಾದವಂತ ಸೃಷ್ಟಿ ಆಗ್ಬೇಕಲ್ಲ ಆದರೆ ಆ ಸಮಾಜವಾದದ ಆರ್ಥಿಕ ವ್ಯವಸ್ಥೆಯ ಉದಯಕ್ಕೆ ಇದು ಕಾರಣವಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇದಿಷ್ಟು ಒಂದು ಅಭಿವೃದ್ಧಿ ಸಿದ್ಧಾಂತದಲ್ಲಿ ನಾವು ಸಂಕ್ಷಿಪ್ತವಾಗಿ ಒಂದು ಒಂದು ಮಟ್ಟದಲ್ಲಿ ಆ ಶಂಪೀಠರ್ರವರನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅವರ ಅಭಿವೃದ್ಧಿ ಸಿದ್ಧಾಂತವನ್ನು ತಿರು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಇವರ ಸದ್ ಸಿದ್ಧಾಂತವನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇದಕ್ಕೆ ವಿಮರ್ಶೆ ಅಂತಕ್ಕಂಥದ್ದು ಕೂಡ ಇದೆ ಏನಪ್ಪ ವಿಮರ್ಶೆಗಳು ಏನು ಈ ಟೀಕೆಗಳು ಅಂದಾಗ ಉದ್ಯಮ ಸಾಹಸಕ್ಕೆ ಮಿತಿಮೀರದ ಪ್ರಾಮುಖ್ಯತೆಯನ್ನ ನೀಡ್ತಾರೆ ಉದ್ಯಮ ಸಾಹಸಿಗಳಿಗೆ ಮಾತ್ರ ಇಲ್ಲಿ ಅವರು ಅವಕಾಶವನ್ನು ನೀಡಿರತಕ್ಕಂಥದ್ದು ಉಳಿತಾಯವನ್ನು ನಿರ್ಲಕ್ಷ್ಯ ಮಾಡಿದರೆ ಒಂದು ರಾಷ್ಟ್ರಕ್ಕೆ ಏನು ಬೇಕು ಬಂಡವಾಳ ಸಂಚಯನ ಆಗ್ಬೇಕಂದ್ರೆ ಉಳಿತಾಯ ಅಂತಕ್ಕಂಥದ್ದು ಆಗಬೇಕು ಬಂಡವಾಳ ಶಾಹಿತ್ವದ ಅಸಮರ್ಪಕ ವಿಶ್ಲೇಷಣೆ ಬಂಡವಾಳ ಶಾಹಿತ್ವ ಅಂತಕ್ಕಂಥದ್ದು ಏನು ಹೇಗಿರುತ್ತೆ ಹೇಗೆ ಅಂತಕ್ಕಂಥದ್ದನ್ನು ಸಮರ್ಥವಾಗಿ ಹೇಳಲಿಕ್ಕೆ ಇವರು ಅಸ್ಮ ಅಸ ನಾವು ನೋಡ್ತೀವಿ ಮತ್ತು ಸಮಾಜವಾದ ಅಂತ ಹೇಳ್ತಾರೆ ಸಮಾಜವಾದದ ಉದಯ ಅಂತ ಅಸ್ಪಷ್ಟವಾದಂಥ ವಿಶ್ಲೇಷಣೆಯನ್ನು ನೀಡ್ತಾರೆ ಮತ್ತೆ ಜೆ ಸೇರವರ ಮಾರುಕಟ್ಟೆ ನಿಯಮದಲ್ಲಿ ನಂಬಿಕೆಯನ್ನು ಇಟ್ಟು ಇವರು ಸಿದ್ಧಾಂತವನ್ನು ರೂಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಮುಂದುವರೆದ ರಾಷ್ಟ್ರಗಳಿಗೆ ಇದು ಹೆಚ್ಚು ಅನ್ವಯ ರೀತಿಯಲ್ಲಿ ಕಾಣ್ತದೆ ಆದರೆ ಹಿಂದುಳಿದಂಥ ರಾಷ್ಟ್ರಗಳಲ್ಲಿ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಇದು ಕಡಿಮೆ ಪ್ರಮಾಣದಲ್ಲಿ ಅನ್ವಯ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಮತ್ತು ವರ್ತುಲಾಕಾರದ ಬದಲಾವಣೆ ಬಗ್ಗೆ ಹೆಚ್ಚು ಟೀಕೆಗಳಿದೆ ಇವತ್ತು ಬಿಸ್ನೆಸ್ ಸೈಕಲ್ ಬಗ್ಗೆನೇ ಹೆಚ್ಚು ವಿಮರ್ಶೆ ಇರಬೇಕಾದ್ರೆ ಅಂದಿನ ಕಾಲದ ವರ್ತುಲಾಕಾರದ ಬದಲಾವಣೆಯ ಬಗ್ಗೆ ಹೆಚ್ಚು ವಿಮರ್ಶೆ ಮತ್ತು ಟೀಕೆಗಳನ್ನು ಕೂಡ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದನ್ನು ಪ್ರಸ್ತುತಪಡಿಸಿದವರು ಡಾಕ್ಟರ್ ಪ್ರವೀಣ್ ಕುಮಾರ್ ಎಚ್ ಎಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಭರಮಸಾಗರ ಚಿತ್ರದುರ್ಗ ಡಿಸ್ಟಿಕ್ ಕರ್ನಾಟಕ ಸ್ಟೇಟ್ ಇದನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ